ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 11/5/2023. ಬಾಬ್ದಾದ ಮಧುಬನ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ಮೊದಲು ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಳಿ, ನಂತರ ತಮ್ಮ ಪರಿವಾರಕ್ಕೆ ಸ್ವರ್ಗಕ್ಕೆ ಹೋಗೋ ಸರಿಯಾದ ಮಾರ್ಗವನ್ನು ಹೇಳೋದು ತಮ್ಮದೇ ಕರ್ತವ್ಯ ಆಗಿದೆ. ಆದ್ದರಿಂದ ಅವರನ್ನು ಕೂಡ ಯೋಗ್ಯರನ್ನಾಗಿ ಮಾಡೋ ಪುಣ್ಯ ಪುರುಷಾರ್ಥವನ್ನು ಮಾಡಿ. ಪ್ರಶ್ನೆ, ತಾವು ಯಾವ ರೇಸ್ನ ಆಧಾರದಿಂದ ಶಿವಾಲಯಕ್ಕೆ ಮಾಲೀಕರಾಗ್ತೀರಾ? ಉತ್ತರ, ಮಾತಾಪಿತರನ್ನು ಅನುಸರಿಸುವ ರೇಸ್ ಮಾಡಿ. ಒಂದು ಜನ್ಮ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ನರಕದಿಂದ ಬುದ್ಧಿಯನ್ನು ದೂರ ಮಾಡಿ. ಶಿವಬಾಬರವರು ತಮಗೋಸ್ಕರ ಶಿವಾಲಯವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲಿ ತಾವು ಚೈತನ್ಯದಲ್ಲಿ ರಾಜ್ಯಭಾರ ಮಾಡ್ತೀರಾ. ಕರ್ತವ್ಯ ವ್ಯವಹಾರ ಮಾಡ್ತಾ ತಂದೆ ಹಾಗೂ ಸ್ವರ್ಗವನ್ನು ನೆನಪು ಮಾಡೋದ್ರಿಂದ ರಾಜ್ಯದ ತಿಲಕ ಸಿಗತ್ತೆ, ಅರ್ಥಾತ್ ಶಿವಾಲಯಕ್ಕೆ ಮಾಲೀಕರು ಆಗ್ತೀರಾ. ಗೀತೆಯಾಗಿದೆ, ತಾವೇ ತಂದೆ ತಾಯಿಯಾಗಿದ್ದೀರಾ. ಓಂ ಶಾಂತಿ. ಓಂ ಶಾಂತಿ ಅಥವಾ ಶಿವಾಯ ನಮಃ ಅಂತ ಏನಾದರೂ ಹೇಳಬೇಕಾಗತ್ತೆ. ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ ಅಲ್ವಾ, ಓಂ ಶಾಂತಿ ಅಂತ ತಾವು ಹೇಳ್ತೀರಾ. ಇದು ತಮ್ಮ ಹಾಗೂ ತಂದೆಯ ಪರಿಚಯವನ್ನು ಕೊಡೋದಾಗಿದೆ. ಅವರ ಮಹಿಮೆಯನ್ನು ತ್ವಮೇವ ಮಾತಶ್ಚ ಪಿತ ತ್ವಮೇವ ಬಂಧುಶ್ಚ ಸಖ ಅಂತ ಭಕ್ತರು ಹಾಡ್ತಾರೆ. ತಾವು ಮಕ್ಕಳಾಗಿದ್ದೀರಾ. ಯಾರ ಮಹಿಮೆಯನ್ನು ಭಕ್ತರು ಭಕ್ತಿಯಲ್ಲಿ ಹಾಡ್ತಾರೆ ಆ ತಂದೆ ಅಂತೂ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದಾರೆ. ಖಂಡಿತ ಸಮ್ಮುಖದಲ್ಲಿ ಇದ್ದರೂ ಈಗ ಮತ್ತೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಈ ಮಾತುಗಳು ಈಗ ತಾವು ಮಕ್ಕಳೇ ತಿಳ್ಕೊಂಡಿದ್ದೀರಾ, ಭಕ್ತರಂತೂ ತಿಳ್ಕೊಂಡಿಲ್ಲ. ತಾವು ಮಕ್ಕಳಿಗೆ ಗೊತ್ತಿದೆ, ಒಬ್ಬರೇ ತಂದೆ ಆಗಿದ್ದರೆ ಅವರ ಮಹಿಮೆ ಆಗತ್ತೆ. ಆ ತಂದೆ ತಾವು ಮಕ್ಕಳಿಗೆ ಎಷ್ಟೊಂದು ಸುಖವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ತಾವು ಮತ್ತೆ 21 ಜನ್ಮಗಳು ಎಂದಿಗೂ ಕೂಡ ದುಃಖಿಯಾಗೋದಿಲ್ಲ. ಅಂತಹ ತಂದೆಯ ಸಮ್ಮುಖದಲ್ಲಿ ತಾವು ಕುಳಿತುಕೊಂಡಿದ್ದೀರಾ. ಇವರು ನಮ್ಮ ಬೇಹದ್ದಿನ ತಂದೆ ಆಗಿದ್ದಾರೆ, ಅವರು ನಮಗೆ ಸ್ವರ್ಗದ ಸುಖವನ್ನು ಕೊಡಲಿಕ್ಕೆ ಸರ್ವಿಸ್ ಮಾಡ್ತಿದ್ದಾರೆ ಅನ್ನೋದು ತಮಗೆ ಗೊತ್ತಿದೆ. ತಂದೆ ತಾವು ಮಕ್ಕಳನ್ನು ರಚನೆ ಮಾಡಿ ಅವರ ಸೇವೆಯನ್ನು ಮಾಡಿ ಯೋಗ್ಯರನ್ನಾಗಿ ಮಾಡ್ತಾರೆ. ತಂದೆ ಒಂದು ರೀತಿ ನೋಡಿಕೊಂಡ್ರೆ ಮಕ್ಕಳ ಸೇವಕರಾಗಿದ್ದಾರೆ. ಲೌಕಿಕ ತಂದೆನೂ ಕೂಡ ಮಕ್ಕಳ ಪಾಲನೆ ಮಾಡೋದ್ರಲ್ಲಿ ಎಷ್ಟೊಂದು ಶ್ರಮ ಪಡ್ತಾರೆ. ಹಗಲು ರಾತ್ರಿ ಮಕ್ಕಳ ಸೇವೆಯನ್ನು ಮಾಡಿ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಬೇಕು ಅನ್ನೋದು ಚಿಂತೆ ಇರುತ್ತೆ. ಅವರು ಲೌಕಿಕದ ಮಕ್ಕಳ ಸೇವಕರಾಗಿದ್ದಾರೆ, ಇವರು ಬೇಹದ್ದಿನ ತಂದೆ. ಇವರು ಕೂಡ ಹೇಳ್ತಾರೆ, ಮಕ್ಕಳೇ ಪೂರ್ಣ ಅನುಕರಣೆ ಮಾಡಿ ಹಾಗೂ ಪೂರ್ಣ ಆಸ್ತಿಯನ್ನು ಪಡ್ಕೊಂಡು ಸ್ವರ್ಗಕ್ಕೆ ಮಾಲೀಕರಾಗ್ತಾರೆ. ಮಕ್ಕಳ ಮೇಲೆ ಸದಾ ದಯೆ ತೋರಿಸ್ಬೇಕು. ಯಾರು ಬುದ್ಧಿವಂತ ತಂದೆ ಇರ್ತಾರೆ ಅವರು ಮಕ್ಕಳಿಗೂ ಕೂಡ ಈ ಸತ್ಯ ಸಂಪಾದನೆಯನ್ನು ಜೊತೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಲೌಕಿಕ ಮಕ್ಕಳ ಸ್ಥೂಲ ಪಾಲನೆಯಂತೂ ಅರ್ಧ ಕಲ್ಪ ಮಾಡ್ತಾರೆ. ಮಕ್ಕಳ ಪಾಲನೆಯನ್ನು ಮಾಡಿ ದೊಡ್ಡವರನ್ನಾಗಿ ಮಾಡಿ ಯೋಗ್ಯರನ್ನಾಗಿ ಮಾಡ್ತಾರೆ. ಮಕ್ಕಳಿಗೆ ವಿಲ್ ಮಾಡಿ ಶರೀರವನ್ನು ಬಿಟ್ಟು ಮತ್ತೊಂದು ಜನ್ಮವನ್ನು ಪಡೀತಾರೆ. ಅವರು ಲೌಕಿಕ ತಂದೆ, ಇವರು ಪಾರಲೌಕಿಕ ತಂದೆ ಆಗಿದ್ದಾರೆ. ಅವರು ಲೌಕಿಕ ಬ್ರಹ್ಮ ರಚನೆಯನ್ನು ರಚಿಸಿ ನಂತರ ಅವರ ಸೇವಕರಾಗ್ತಾರೆ. ಬಹಳ ಶ್ರಮ ಪಡಬೇಕು. ಮಕ್ಕಳು ಕುಸಂಗದಲ್ಲಿ ಕೆಟ್ಟು ಹೋಗಬಾರ್ದು, ಹೆಸರನ್ನು ಹಾಳು ಮಾಡಬಾರ್ದು. ಅದು ಅಲ್ಪ ಕಾಲದ ಸುಖ ಆಗಿದೆ. ಮಕ್ಕಳು ಸುಪುತ್ರರಾಗ್ತಾರೋ ಅಥವಾ ಕುಪುತ್ರರೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕೆಲವರು ಅಂತಹ ಕುಪುತ್ರರು ಹುಟ್ಕೊಳ್ತಾರೆ, ಅವರು ಒಂದೇ ಬಾರಿ ಎಲ್ಲವನ್ನು ಸಮಾಪ್ತಿ ಮಾಡ್ತಾರೆ. ತಂದೆಯ ಆಸ್ತಿಯನ್ನು ಒಂದೇ ಬಾರಿ ಉಡಾಯಿಸಿ ಸಮಾಪ್ತಿ ಮಾಡ್ತಾರೆ. ಆದ್ದರಿಂದ ಬಹಳ ಜೋಪಾನ ಮಾಡಬೇಕಾಗತ್ತೆ. ಬೇಹದ್ದಿನ ತಂದೆಗೆ ಎಷ್ಟೊಂದು ಚಿಂತೆ ಇರುತ್ತೆ. ನೀವು ಕೂಡ ಆಸ್ತಿಯನ್ನು ಪಡ್ಕೊಳ್ಳಿ ಹಾಗೂ ತಮ್ಮ ಮಕ್ಕಳಿಗೂ ಕೂಡ ಆಸ್ತಿಯನ್ನು ಕೊಡಿ. ಆದರೆ ನಂತರನೂ ಕೂಡ ಕುಪುತ್ರರು ತಂದೆ ಹೇಳೋದನ್ನು ಕೇಳೋದೇ ಇಲ್ಲ ಅನ್ನೋದನ್ನು ಹೇಳಲಾಗತ್ತೆ. ವಿದ್ಯೆಯನ್ನು ಓದಿ ಅಂತ ತಂದೆ ಹೇಳ್ತಾರೆ, ಅವರು ಓದೋದೇ ಇಲ್ಲ, ಪವಿತ್ರರು ಆಗೋದೇ ಇಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ, ಕೆಲವರಲ್ಲಿ ಕೆಲವರು ಮಾತ್ರ ಆಜ್ಞಾಕಾರಿಗಳಾಗ್ತಾರೆ. ಇದು ಬಹಳ ವಿರಳ. ಇಲ್ಲಂತೂ ಶ್ರೀಮತ ಸಿಗತ್ತೆ. ತಾವೇ ಮಾತಾ ಪಿತ ಬಂಧು ಸಕ್ಕ ಅಂತ ಹೇಳಲಾಗತ್ತೆ. ಇದು ಒಬ್ಬರದ್ದೇ ಮಹಿಮೆಯಾಗಿದೆ. ಆದರೆ ಮನುಷ್ಯರು ತಿಳಿದೇ ಇರೋ ಕಾರಣ ಕೃಷ್ಣನ ಮುಂದೆ ಹೋಗಿ ಲಕ್ಷ್ಮೀ ನಾರಾಯಣರ ಮುಂದೆ ಹೋಗಿ ಹೇಳ್ತಾರೆ ತಾವೇ ಮಾತಾ ಪಿತ ಅಂತ. ಇದು ಕೂಡ ಅಂಧಶ್ರದ್ಧೆಯಾಗಿದೆ. ಈಗ ಲಕ್ಷ್ಮೀ ನಾರಾಯಣರು ಪ್ರಾಲಬ್ಧವನ್ನು ಅನುಭವಿಸ್ತಾರೆ. ಅವರಿಗೆ ಅವರ ಮಕ್ಕಳೂ ಇದ್ದಾರೆ. ನಾವು ಅವರಿಗೆ ತಾವೇ ಮಾತಾ ಪಿತ ಅಂತ ಹೇಗೆ ಹೇಳೋದು?
ವಾಸ್ತವಿಕವಾಗಿ ಈ ಮಹಿಮೆ ಒಬ್ಬರದ್ದೇ ಆಗಿದೆ. ಸರ್ವಶ್ರೇಷ್ಠ ಶಿವ ಬಾಬಾ ಅಂತ ಮಹಿಮೆಯನ್ನ ಗೀತೆಯಲ್ಲಿ ಹಾಡಿದರೆ ಸರ್ವರ ಸದ್ಗತಿದಾತ, ಸರ್ವರನ್ನ ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯುವಂಥವರು ಅಂದಮೇಲೆ ಅಂತಹ ತಂದೆಯ ಶ್ರೀಮತದಂತೆ ಖಂಡಿತ ನಡಿಬೇಕಾಗಿದೆ. ಮಾತಾ ಪಿತರಿಂದ 21 ಜನ್ಮಗಳಿಗೋಸ್ಕರ ಸುಖ ಸಿಗತ್ತೆ ಅನ್ನೋದು ಗೊತ್ತಿದೆ. ಆದರೆ ಅಂತಹ ಶ್ರೀಮತದ ಮೇಲೆ ಕೆಲವರು ಮಾತ್ರ ಕಷ್ಟಪಟ್ಟು ನಡೀತಾರೆ. ಬಹಳ ಶ್ರೇಷ್ಠ ಆಸ್ತಿ ಸಿಗತ್ತೆ. ನಾನು ತಾವು ಮಕ್ಕಳಿಗೆ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ ಅಂತ ತಂದೆನೇ ಹೇಳ್ತಾರೆ. ಶ್ರೀಮತದಂತೆ ನಡೆದಾಗ ಯೋಗ್ಯರಾಗ್ತೀರ. ಹೆಜ್ಜೆ ಹೆಜ್ಜೆಯಲ್ಲಿ ಮತವನ್ನು ಪಡಿಬೇಕು. ಮತದಂತೆ ನಡೆಯದೇ ಇದ್ರೆ ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಮೊದಲು ತಮಗೂ ಕೂಡ ಗೊತ್ತಿರಲಿಲ್ಲ. ಇಂತಹವರು ಸ್ವರ್ಗವಾಸಿಗಳಾದರೂ ಅಥವಾ ಯಾರಾದರೂ ಸನ್ಯಾಸಿಗಳು ಸತ್ರೆ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಯಿತು ಅಂತ ಹೇಳಿಬಿಡ್ತಾರೆ. ಆದರೆ ಯಾರೂ ಕೂಡ ಹೋಗೋದಿಲ್ಲ. ಜೀವನ್ಮುಕ್ತಿ ಹಾಗೂ ಮುಕ್ತಿದಾತ ಒಬ್ಬರೇ ತಂದೆ ಆಗಿದ್ದಾರೆ. ಅವರು ಬರುವವರೆಗೂ ಯಾರೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರಾಕಾರಿ ಜಗತ್ತು, ನಿರಾಕಾರಿ ತಂದೆ ಹಾಗೂ ನಿರಾಕಾರಿ ಆತ್ಮಗಳು ಅಲ್ಲಿ ಇರ್ತಾರೆ. ಅದಕ್ಕೆ ಪರಮಧಾಮ ಅಂತ ಕರೆಯಲಾಗುತ್ತೆ. ವಿಜ್ಞಾನಿಗಳು ಸೊಳ್ಳೆಗಳ ರೀತಿ ಇಲ್ಲೇ ಸಾಯ್ತೇವೆ, ಇಲ್ಲೇ ಜನ್ಮವನ್ನು ಪಡಿತೇವೆ ಅಂತ ತಿಳ್ಕೊಂಡಿದ್ದಾರೆ. ಸೃಷ್ಟಿಚಕ್ರದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸರ್ವವ್ಯಾಪಿಯ ಜ್ಞಾನದಿಂದ ಬೇರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ತಮಗೆ ತಂದೆ ಸಿಕ್ಕಿದರೆ ಹೇಳ್ತಾರೆ, ಮಕ್ಕಳೇ, ಈಗ ಹಿಂತಿರುಗಿ ನಾನು ಕಲ್ಪದ ಹಿಂದಿನ ರೀತಿ ಕರೆದೊಯ್ಯಲಿಕ್ಕೆ ಬಂದಿದ್ದೇನೆ. ತಾವು ಮಕ್ಕಳಲ್ಲಿ ಬಹಳ ತುಕ್ಕಿಡ್ದಿದೆ. ಎಲ್ಲರ ಆತ್ಮ ಹಾಗೂ ಶರೀರ ಕಬ್ಬಿಣದ ಸಮಾನ ಆಗಿಬಿಟ್ಟಿದೆ. ಅದನ್ನು ಮತ್ತೆ ಸತೋಪ್ರದಾನ ಮಾಡಬೇಕು. ತಾವು ಮಕ್ಕಳ ಆತ್ಮ ಸತೋಪ್ರದಾನ ಆಗಿತ್ತು. ಆಗ ಅದಕ್ಕೆ ಸ್ವರ್ಣಿಮ ಯುಗ ಅಥವಾ ಚಿನ್ನದ ಯುಗ ಅಂತ ಕರೀಲಾಗ್ತಾ ಇತ್ತು. ಅದಕ್ಕೆ ಸತ್ಯ ಆಭರಣ ಅಂತ ಹೇಳಲಾಗತ್ತೆ. ಈಗ ಏನಾಗಿದೆ? ಅಪ್ಪಟ ಚಿನ್ನ 1% ಕೂಡ ಇಲ್ಲ, 1% ಇಲ್ಲ. ಈಗ ಕೇವಲ ನನ್ನೊಬ್ಬ ತಂದೆಯನ್ನೇ ನೆನಪು ಮಾಡಿ ಆಗಲೇ ನೀವು ಅಪ್ಪಟ ಚಿನ್ನ ಆಗ್ತೀರಾ ಅನ್ನೋದನ್ನು ತಂದೆ ಹೇಳ್ತಾರೆ. ಆತ್ಮ ಹಾರಲಿಕ್ಕೆ ತೊಡಗತ್ತೆ. ಈಗ ರೆಕ್ಕೆಗಳು ಇಲ್ಲ. ಹೇಗೆ ಪುರುಷಾರ್ಥ ಮಾಡ್ತೀರಾ ಹಾಗೆಯೇ ಪದವಿಯನ್ನು ಪಡ್ಕೊಳ್ತೀರಾ. ಎಷ್ಟು ಶ್ರೇಷ್ಠ ವಿದ್ಯೆ ಆಗಿದೆ. ಭಗವಾನು ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ. ಇದರಿಂದ ತಾವು ರಾಜರಿಗೂ ರಾಜರಾಗ್ತೀರಾ. ವಿಕಾರಿ ಪೂಜಾರಿ ಆಗಿರೋ ರಾಜರುಗಳಿಗೂ ಕೂಡ ಪೂಜ್ಯರಾಗ್ತೀರಾ. ತಾವೇ ಪೂಜ್ಯ, ತಾವೇ ಪೂಜಾರಿ ಅನ್ನೋ ಗಾಯನ ಇದೆ. ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ವಿ ಅನ್ನೋದು ತಮಗೆ ಗೊತ್ತಿದೆ. ನಂತರ ನಾವೇ ಪೂಜ್ಯ ಚಂದ್ರವಂಶದವರಾಗ್ತೀವಿ. ನಾವೇ ಪೂಜ್ಯ ಹಾಗೂ ಪೂಜಾರಿಗಳು. ತಂದೆ ಬಂದು ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಜ್ಞಾನಕ್ಕೆ ಗೆಲುವಿದೆ. ಬ್ರಹ್ಮನ ಜೊತೆ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರ ರಾತ್ರಿಯೂ ಈಗ ಪೂರ್ಣ ಆಗತ್ತೆ. ರಾತ್ರಿ ಯಾವಾಗ ಆರಂಭ ಆಗತ್ತೆ ಇದು ಶಾಸ್ತ್ರವಾದಿಗಳಂತೂ ತಿಳ್ಕೊಂಡಿಲ್ಲ. ಬ್ರಹ್ಮನ ಹಗಲು ಸತ್ಯ ತ್ರೇತ ದ್ವಾಪರ ಯುಗದ ಆದಿಯಿಂದ ರಾತ್ರಿ ಪ್ರಾರಂಭ ಆಗತ್ತೆ. ಇದೆಲ್ಲ ಮಾತುಗಳು ತಾವು ಮಕ್ಕಳ ಬುದ್ಧಿಯಲ್ಲಿದೆ. ಈಗ 84 ಜನ್ಮಗಳನ್ನು ಪೂರ್ಣ ಮಾಡಿ ನಾವು ಮತ್ತೆ ರಾಜ್ಯಭಾಗ್ಯವನ್ನು ಭೋಗಿಸ್ತೇವೆ. ಸತ್ಯಯುಗದಲ್ಲಿ ಈ ಜ್ಞಾನ ಅಂತೂ ಇರೋದಿಲ್ಲ. ಅಲ್ಲಿ ಪ್ರಾಲಬ್ಧನೇ ಇರುತ್ತೆ. ಅಲ್ಲಿಯೂ ಕೂಡ ತಾವು ತಮ್ಮ ತಂದೆಯ ಆಸ್ತಿಯನ್ನು ಪಡ್ಕೊಳ್ತೀರಾ. ಆದರೆ ಅದು ಈ ಸಮಯದ ಪ್ರಾಲಬ್ಧ ಆಗಿದೆ. ಅದು 21 ಜನ್ಮಗಳವರೆಗೂ ಕೂಡ ನಡೆಯುತ್ತೆ. ಭಾರತದ ಮೇಲೆ ಪೂರ್ತಿ ಆಟ ಇದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಆದರೆ ಈಗ ಆಸುರರು ಇದ್ದಾರೆ. ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ. ತಂದೆ ಹೇಳ್ತಾರೆ, ಮಕ್ಕಳೇ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಮಂಗನ ಚಿತ್ರ ಇದೆ ಅಲ್ವಾ, ಈ ಒಂದು ಚಿತ್ರವನ್ನು ತೋರಿಸ್ತಾರೆ. ಈ ಸಮಯದಲ್ಲಂತೂ ಮನುಷ್ಯರು ಮಂಗನ ಹಾಗೆ ಆಗಿದ್ದಾನೆ. ಆದ್ದರಿಂದ ಮಂಗನ ಮುಖವನ್ನೇ ತೋರಿಸ್ತಾರೆ. ಈ ಸಮಯದ್ದೇ ಮಾತಾಗಿದೆ. ಇದಕ್ಕೆ ರೌರವ ನರಕ ಅಂತ ಹೇಳಲಾಗತ್ತೆ. ಹಾವು ಚೇಳಿನ ರೀತಿ ಒಬ್ಬರನ್ನೊಬ್ಬರನ್ನು ಕಚ್ಚುತ್ತಲೇ ಇರ್ತಾರೆ. ಮಕ್ಕಳು ತಂದೆಯ ಕೊಲೆಯನ್ನು ಕೂಡ ಮಾಡ್ತಾರೆ. ಮಾಯೆ ಎಲ್ಲರನ್ನ ಕೊಳಕು ಮಾಡಿದೆ. ಭಾರತ ಮೊದಲು ಸ್ವರ್ಗ ಆಗಿತ್ತು, ಈಗ ನರಕ. 84 ಜನ್ಮಗಳು ಕೂಡ ಭಾರತವಾಸಿಗಳದ್ದೇ ಆಗಿದೆ. ನಾನು ಎಷ್ಟೊಂದು ತಿಳುವಳಿಕೆಯನ್ನು ಕೊಡ್ತೇನೆ. ನಾನು ನಿಮ್ಮ ವಿಧೇಯ ತಂದೆ ಆಗಿದ್ದೇನೆ ಅಂತ ತಂದೆ ಹೇಳ್ತಾರೆ.
ತಂದೆ, ಸೇವಕ, ಶಿಕ್ಷಕ, ಗುರು ಕೂಡ ಆಗಿದ್ದಾರೆ. ಈಗ ನಾನು ಬಂದಿದ್ದೇನೆ, ಮಾರ್ಗದರ್ಶಕರು ಕೂಡ ಮಾರ್ಗವನ್ನು ತೋರಿಸ್ಲಿಕ್ಕೆ ಯಾತ್ರಿಕರ ಸೇವಕ ಆಗ್ತಾರೆ. ಈಗ ನಾನು ತಾವು ಮಕ್ಕಳನ್ನು ಸ್ವರ್ಗಕ್ಕೆ ಕರೆದೊಯ್ಲಿಕ್ಕೋಸ್ಕರ ಮಾರ್ಗದರ್ಶಕ ಆಗಿದ್ದೇನೆ, ಮುಕ್ತರನ್ನಾಗಿ ಮಾಡ್ತೇನೆ. ಇತಿಹಾಸ ಮತ್ತೆ ಪುನರಾವರ್ತನೆ ಆಗತ್ತೆ. ಇರೋದು ಕೂಡ ಸತ್ಯ, ಆಗೋದು ಸತ್ಯ. ಯಾಕೆಂದ್ರೆ ಏಕ್ ಓಂಕಾರ್ ಅನ್ನೋದು ಗ್ರಂಥದಲ್ಲಿಯೂ ಕೂಡ ಹೇಳ್ತಾರೆ. ಇದಂತೂ ಪರಮಾತ್ಮನ ಮಹಿಮೆ ಆಗಿದೆ. ಒಂದು ಕಡೆ ಅಯೋನಿಜ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರೂ ತಾವೇ ತಾವಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಿ ತಾವು ಮಕ್ಕಳು ಖುಷಿಯನ್ನು ಪಡೀಲಿಕ್ಕೆ ಬಂದಿದ್ದೀರಾ, ಈ ರೀತಿ ಅನೇಕರು ಹೇಳ್ತಾರೆ. ಈಗ ಮಕ್ಕಳೇ, ಈ ಮಾತುಗಳು ನಿಮ್ಮನ್ನು ಮುಳುಗಿಸುವಂತೆ ಮಾಡುತ್ತೆ ಅನ್ನೋದನ್ನು ತಂದೆ ಹೇಳ್ತಾರೆ. ಸರ್ವವ್ಯಾಪಿಯ ಜ್ಞಾನ ಅಂತೂ ಮುಳುಗಿಸತ್ತೆ. ಕೆಲವರಂತೂ ತಂದೆಯಿಂದ ಆಸ್ತಿಯನ್ನು ಪಡಿಬೇಕು ಅಂತ ತಕ್ಷಣ ನಿಶ್ಚಯ ಮಾಡಿಕೊಳ್ತಾರೆ. ಇಂತಹ ಮಧುರ ತಂದೆ ಸಿಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಸ್ವರ್ಗದ ಸ್ಥಾಪನೆಯನ್ನು ಮಾಡುವಂಥವರು ತಂದೆ ಒಬ್ಬರೇ ಆಗಿದ್ದಾರೆ. ತಂದೆ ಸಿಕ್ಕಾಗಲೇ ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೇವೆ. ಇಂತಹ ತಂದೆಯನ್ನು ತಕ್ಷಣ ತನ್ನವರನ್ನಾಗಿ ಮಾಡ್ಕೋಬೇಕು. ನನಗೆ ಕಲ್ಪದ ಮೊದಲಿನ ಮಕ್ಕಳೇ ಬೇಕು ಅಂತ ತಂದೆ ಹೇಳ್ತಾರೆ. ಯಾರು ಮುಂಚೆ ಬಂದಿದ್ರೂ ಅವರೇ ಕಲ್ಪದ ಮುಂಚಿನ ಆತ್ಮಗಳು ಬಂದು ಸುಪುತ್ರರು ಅಥವಾ ಕುಪುತ್ರರು ಆಗ್ತಾರೆ. ಸ್ತ್ರೀ ಹಾಗೂ ಮಕ್ಕಳ ಜವಾಬ್ದಾರಿ ರಚಯಿತನಾದ ತಂದೆ ಮೇಲೆ ಇರುತ್ತೆ. ಮಕ್ಕಳನ್ನು ಕೂಡ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವ ಕರ್ತವ್ಯವಿದೆ. ಸ್ವರ್ಗದ ಮಾಲೀಕರನ್ನಾಗಿ ಮಾಡಬೇಕು, ಮೊದಲು ತಮ್ಮ ಮೇಲೆ ದಯೆ ತೋರಿಸ್ಕೊಳ್ಳಿ. ತಂದೆ ಕೃಪೆ ತೋರಿಸಿದಾಗ ಎಲ್ಲರೂ ಲಕ್ಷ್ಮೀನಾರಾಯಣರು ಆಗ್ತಾರೆ ಅಂತಲ್ಲ, ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಅದೃಷ್ಟ ರತ್ನಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಸಿಗತ್ತೆ. ನಂತರ 108ರದ್ದು ಇದೆ, ಲಾಟ್ರಿ ಆಗಿದೆ ಅಲ್ವಾ. ದೇಹ ಸಹಿತ ಯಾವುದೆಲ್ಲ ಸಂಬಂಧ ಇದೆ ಅದನ್ನು ಮರಿಬೇಕು ಅಂತ ತಂದೆನೇ ಹೇಳ್ತಾರೆ. ತಮ್ಮನ್ನು ಅಶರೀರಿ ಅಂತ ತಿಳ್ಕೊಂಡು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ. ತಾವು ಪರಮಾತ್ಮ ಆಗಿದ್ದೀರಾ ಅಂತ ಅಲ್ಲ, ಅವರು ಆತ್ಮನೇ ಪರಮಾತ್ಮ ಅಂತ ಹೇಳ್ತಾರೆ. ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ ಆಗತ್ತೆ ಅಂತ ತಿಳಿತಾರೆ. ಎಲ್ಲಿಯವರೆಗೆ ಲೀನ ಆಗೋದಿಲ್ಲ ಅಲ್ಲಿವರೆಗೆ ಅವರಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ. ಆದರೆ ಪರಮಾತ್ಮನಲ್ಲಿ ಲೀನ ಆಗೋದಿಲ್ಲ. ಈ ಡ್ರಾಮಾ ಅನಾದಿಯಾಗಿ ಮಾಡಲ್ಪಟ್ಟಿದೆ. 500-600 ಕೋಟಿ ಪಾತ್ರಧಾರಿಗಳಿದ್ದಾರೆ. ಅವರೆಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ, ಅದನ್ನು ಅಭಿನಯಿಸಲೇಬೇಕು. ಪ್ರತಿಯೊಂದು ಆತ್ಮನಲ್ಲಿ ಅವಿನಾಶಿಯಾದ ಪಾತ್ರ ತುಂಬಿದೆ. ತಂದೆಯ ವಿನಃ ಬೇರೆ ಯಾರೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಬಂದು ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. ಚಿತ್ರಗಳಲ್ಲಿ ದೇವತೆಗಳಿಗೆ ಮೂರನೆಯ ನೇತ್ರವನ್ನು ತೋರಿಸ್ತಾರೆ. ವಾಸ್ತವಿಕವಾಗಿ ಮೂರನೇ ನೇತ್ರ ದೇವತೆಗಳಿಗಂತೂ ಇಲ್ಲ, ಶೂದ್ರರಿಗೂ ಇಲ್ಲ. ತಾವು ಬ್ರಾಹ್ಮಣರಿಗೆ ಜ್ಞಾನದ ಮೂರನೇ ಕಣ್ಣಿದೆ. ಇದರಿಂದ ತಾವು ಎಲ್ಲರ ಕರ್ತವ್ಯವನ್ನು ತಿಳ್ಕೊಳ್ತೀರಾ. ತಾವು ಸತ್ಯ ಕಂಡ ಹಾಗೂ ಸುಳ್ಳಿನ ಕಂಡದ ಸ್ಥಿತಿಯನ್ನೂ ತಿಳ್ಕೊಂಡಿದ್ದೀರಾ. ತಮ್ಮಲ್ಲೂ ಕೂಡ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳ್ಕೊಳ್ತಾರೆ. ಇದಂತೂ ಪಾಠಶಾಲೆ, ಇದರಲ್ಲಿ ಅಂಧಶ್ರದ್ಧೆಯ ಮಾತಂತೂ ಇಲ್ಲ. ತಮ್ಮ ಕಾರ್ಯ ವ್ಯವಹಾರ ಎಲ್ಲವನ್ನ ಮಾಡ್ತೀರಿ, ಕೇವಲ ತಮ್ಮ ತಂದೆ ಹಾಗೂ ಸ್ವರ್ಗವನ್ನು ನೆನಪು ಮಾಡಿ. ರಾಜ್ಯದ ತಿಲಕ ಸಿಗತ್ತೆ, ಆತ್ಮನೇ ನೆನಪು ಮಾಡತ್ತೆ. ಸಂಸ್ಕಾರ ಆತ್ಮನಲ್ಲಿನೇ ಇರತ್ತೆ, ಆತ್ಮನ ಜೊತೆನೇ ಮಾತನಾಡತ್ತೆ. ನಾನು ನಿಮ್ಮ ತಂದೆ ಆಗಿದ್ದೇನೆ. ಕಲ್ಪದ ಮೊದಲೂ ಕೂಡ ತಾವು ಆಸ್ತಿಯನ್ನು ಪಡ್ಕೊಂಡಿದ್ರಿ, ಸೂರ್ಯವಂಶಿ ರಾಜ್ಯವನ್ನು ಮಾಡಿದ್ರಿ, ನಂತರ ಚಂದ್ರವಂಶಕ್ಕೆ ಹೋಗ್ತೀರಾ. ಕಲೆಗಳು ಕಡಿಮೆ ಆಗ್ತಾ ಹೋಗತ್ತೆ, ನಂತರ ವೈಶ್ಯ ಶೂದ್ರರಾಗ್ತೀರ. ಈಗ ನಾಟಕ ಪೂರ್ಣ ಆಯಿತು ಅನ್ನೋ ಸ್ಮೃತಿ ಇದೆ. ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗತ್ತೆ. ಶ್ರೀಮತದಂತೆ ನಡೆಯಿದೆ, ದೇಹಾಭಿಮಾನದಲ್ಲಿ ಬಂದರೆ ಪೆಟ್ಟು ಬೀಳತ್ತೆ. ನಂತರ ಬೃಹಸ್ಪತಿಯ ದಶೆಯ ಬದಲಾಗಿ ರಾಹುವಿನ ಗ್ರಹಣ ಕುಳಿತುಕೊಳ್ಳುತ್ತೆ. ವಿಚ್ಛೇದನ ಕೊಟ್ಟರೆ ರೌರವ ನರಕವಾಸಿಗಳು ಆಗ್ಬಿಡ್ತೀರಾ. ಉತ್ತಮ ಪದವಿಯನ್ನು ಪಡಿಬೇಕು ಅಂದರೆ ರೇಸ್ ಮಾಡಿ ಅಂತ ತಂದೆ ತಿಳಿಸ್ತಾರೆ. ಈಗ ಉತ್ತಮ ಪದವಿಯನ್ನು ಪಡೆದ್ರೆ ಕಲ್ಪ ಕಲ್ಪನೂ ಕೂಡ ಉತ್ತಮ ಪದವಿಯನ್ನೇ ಪಡ್ಕೊಳ್ತೀರಾ. ಕೇವಲ ಒಂದು ಜನ್ಮಕ್ಕೋಸ್ಕರ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಆಗ 21 ಜನ್ಮಕ್ಕೆ ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ. ಈಗ ನರಕದಿಂದ ಬುದ್ಧಿಯನ್ನು ತೆಗಿಬೇಕು,
ಶಿವ ಬಾಬರವರು ತಮಗಾಗಿ ಶಿವಾಲಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ, ಅಲ್ಲಿ ನಾವು ಚೈತನ್ಯ ದೇವತೆಗಳು ರಾಜ್ಯಭಾರ ಮಾಡ್ತೇವೆ. ಅಂದಮೇಲೆ ಶಿವಾಲಯದ ಮಾಲೀಕರಾಗಲಿಕ್ಕೆ ಬಯಸ್ತೀರಾ? ಮಾತಾ ಪಿತರನ್ನು ಅದಕ್ಕೋಸ್ಕರ ಅನುಕರಣೆ ಮಾಡಿ. ಏನೆಲ್ಲ ಇದೆ ಅದೆಲ್ಲ ತಾವು ಮಕ್ಕಳಿಗೋಸ್ಕರ. ರಾಜರು ಕೂಡ ನೀವೇ ಆಗ್ತೀರಾ, ನೀವೇ ಆಗಿದ್ರಿ, ಈಗ ಭಿಕಾರಿಗಳಾಗ್ಬಿಟ್ಟಿದ್ದೀರಾ. ಬೇರೆ ಧರ್ಮದವರ ಮಾತಂತೂ ಇಲ್ಲ, ದೇವಿ ದೇವತಾ ಧರ್ಮದವರೇ ಬೇರೆ ಧರ್ಮದಲ್ಲಿ ಸೇರಿಕೊಂಡಿದ್ದಾರೆ. ಆದ್ದರಿಂದ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ, ಇಲ್ಲ ಅಂದರೆ ಭಾರತದ ಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇರಬೇಕಿತ್ತು. ಇವರಿಗೆ ಭಗವಂತ ಓದಿಸ್ತಾರೆ, ಎಷ್ಟು ಗಮನ ಕೊಡಬೇಕು. ಇದು ಬಹಳ ಅದ್ಭುತವಾದಂತಹ ವಿದ್ಯೆಯಾಗಿದೆ. ವೃದ್ಧರು, ಮಕ್ಕಳು, ಯುವಕರು ಎಲ್ಲರೂ ಓದ್ತಾರೆ. ಕಾಯಿಲೆ ಇದ್ದರೂ ಕೂಡ ಓದ್ಬೋದು. ಒಂದು ವೇಳೆ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿದ್ರೆ ಮಾಯೆ ಪೆಟ್ಟನ್ನು ಕೊಡುತ್ತೆ. ನಾನು ಹಗಲು ರಾತ್ರಿ ತಂದೆಯನ್ನು ನೆನಪು ಮಾಡ್ತೇನೆ ಅನ್ನೋದನ್ನು ರಕ್ತದಿಂದ ಬರೆದು ಕೊಡಬೇಕು. ಶಿವ ಬಾಬರವರ ಕೈಯನ್ನು ಪೂರ್ತಿ ಹಿಡಿತೇನೆ, ತಂದೆ ಏನು ಹೇಳ್ತಾರೆ ಅದನ್ನು ಮಾಡ್ತೇನೆ, ಮಕ್ಕಳ ಸಂಭಾಲನೆ ಮಾಡಿ ಅಂತ ಶಿವ ಬಾಬರವರೇ ಹೇಳ್ತಾರೆ. ಏನು ಉಳಿದಿದೆ ಅದರಿಂದ ಎರಡು ಹಿಡಿ ಶಿವ ತಂದೆಯ ಸೇವೆಯಲ್ಲಿ ತೊಡಗಿಸಿ, ನಂತರ ಅದರ ಫಲ ತಮಗೆ ಶ್ರೀಮಂತರ ಲಕ್ಷ್ಯಕ್ಕೆ ಸಿಗುವಷ್ಟು ಪ್ರಾಪ್ತಿಯಾಗತ್ತೆ, ಪ್ರತ್ಯಕ್ಷ ಫಲ ಸಿಗ್ತಾ ಹೋಗತ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ದೇಹ ಹಾಗೂ ದೇಹದ ಸರ್ವ ಸಂಬಂಧಗಳನ್ನು ಮರೆತು ಅಶರೀರಿ ಆತ್ಮ ಆಗೋ ಅಭ್ಯಾಸ ಮಾಡಬೇಕು. ತಂದೆಯಿಂದ ಶ್ರೀಮತವನ್ನು ಪಡ್ಕೊಂಡು ಹೆಜ್ಜೆ ಹೆಜ್ಜೆಯಲ್ಲಿ ಅದರಂತೆ ನಡಿಬೇಕಾಗಿದೆ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು. ಹಗಲು ರಾತ್ರಿ ಒಬ್ಬ ತಂದೆಯ ನೆನಪಿನಲ್ಲಿದ್ದು ಹಾಗೂ ತಂದೆ ಏನು ಹೇಳ್ತಾರೆ ಅದನ್ನು ಮಾಡ್ತೇವೆ ಅಂತ ದೃಢ ಸಂಕಲ್ಪ ಮಾಡಬೇಕು. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ವರದಾನ, ಒಂದು ಜ್ಯೋತಿಯ ಹಿಂದೆ ಪತಂಗವಾಗಿ ಬಲಿಹಾರಿಯಾಗುವಂತಹ ಕೋಟಿಯಲ್ಲಿ ಕೆಲವರು ಶ್ರೇಷ್ಠ ಆತ್ಮಭವ. ವಿಶ್ಲೇಷಣೆ, ಇಡೀ ವಿಶ್ವದೊಳಗೆ ನಾವು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರು ಶ್ರೇಷ್ಠ ಆತ್ಮಗಳಾಗಿದ್ದೇವೆ. ಯಾರೆಲ್ಲ ಸ್ವಯಂ ಅನುಭವ ಮಾಡಿ ಇದನ್ನು ಅನುಭೂತಿ ಮಾಡ್ತೀರಾ, ನಾನು ಅದೇ ಕಲ್ಪದ ಹಿಂದಿನ ಆತ್ಮ ಆಗಿದ್ದೇನೆ. ಅವರು ಸ್ವಯಂ ತಂದೆ ಪರಮ ಜ್ಯೋತಿಯ ಹಿಂದೆ ಬಲಿಹಾರಿ ಆಗ್ತಾರೆ. ನಾವು ಕೇವಲ ಸುತ್ತ ಹಾಕುವಂಥವರಲ್ಲ, ಪತಂಗವಾಗಿ ಬಲಿಹಾರಿ ಆಗುವಂಥವರಾಗಿದ್ದೇವೆ. ಬಲಿಹಾರಿ ಆಗೋದು ಅಂದರೆ ಸತ್ತು ಹೋಗೋದು. ಆದ್ದರಿಂದ ಈ ರೀತಿ ಸುಟ್ಟು ಸಾಯುವಂತಹ ಪತಂಗಗಳು ಆಗಿದ್ದೀರಿ ತಾನೆ. ಸುಡೋದು ಅಂದ್ರೇ ತಂದೆಯವ್ರಿಗಾಗೋದು, ಸುಟ್ಟು ಹೋಗೋದು ಅಂದ್ರೇ ಪರಿವರ್ತನೆ ಆಗೋದು. ಸ್ಲೋಗನ್, ಬಾಬಾರವರ ಮಿಲನದ ಮತ್ತು ಸರ್ವ ಪ್ರಾಪ್ತಿಗಳ ಮೋಜಿನಲ್ಲಿ ಇರುವಂತಹದ್ದೇ ಸಂಗಮಯುಗದ ವಿಶೇಷತೆಯಾಗಿದೆ. ಓಂ ಶಾಂತಿ.